ಮನೆಯಲ್ಲಿ ಹೋಮ ಮಾಡಿದರೆ ಎಷ್ಟೆಲ್ಲ ಧಾರ್ಮಿಕ ವೈಜ್ಞಾನಿಕ ಪ್ರಯೋಜನಗಳಿವೆ ಗೊತ್ತೇ? ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರ ಪೂಜೆಗೂ ಅದರದ್ದೇ ಆದ ವಿಧಿವಿಧಾನಗಳಿವೆ. ಕೆಲವು ದೇವರನ್ನು ಹಗಲಿನಲ್ಲಿ, ಇನ್ನು ಕೆಲವು ದೇವರನ್ನು ರಾತ್ರಿಯಲ್ಲಿ ಪೂಜಿಸುತ್ತಾರೆ. ಕೆಲವರು ಕೆಂಪು ಹಣ್ಣುಗಳಿಂದ ಸಂತೋಷ ಪಡುತ್ತಾರೆ, ಕೆಲವರು ಬಿಳಿ ಬಣ್ಣದ ಫಲಗಳಿಂದ ಪ್ರಸನ್ನರಾಗುತ್ತಾರೆ. ಆದಾಗ್ಯೂ ಪ್ರತಿ ದೇವತೆಯ ಪೂಜೆಯ ಕೊನೆಯಲ್ಲಿ ಒಂದು ವಿಧಾನವನ್ನು ಅನುಸರಿಸಲಾಗುತ್ತದೆ. ಪೂಜೆಯ ನಂತರ ಎಲ್ಲರಿಗೂ ಹವನ ಅಥವಾ ಸಂಪೂರ್ಣ ಬಲಿ ನೀಡುವ ಆಚರಣೆಯು ಬಹುತೇಕ ಒಂದೇ ಆಗಿರುತ್ತದೆ. ಋಷಿಗಳ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇದು ಇಲ್ಲಿಯವರೆಗೆ ಜಾರಿಯಲ್ಲಿದೆ. ಹವನ ಮಾಡುವ ಮೂಲಕ ಪೂಜೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುವುದು ಎಂದು ಹೇಳಲಾಗುತ್ತದೆ. ಹವನವನ್ನು ನಿರ್ವಹಿಸುವ ಮೂಲಕ ಪರಿಸರವು ಶುದ್ಧವಾಗಿ ಉಳಿಯುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹರಡುತ್ತದೆ. ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಹವನವನ್ನು ಮುಖ್ಯವೆಂದು ಹೇಳಲಾಗುತ್ತದೆ. ಮನೆಯಲ್ಲಿ ನಿತ್ಯ ಹವನ ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ. ಪೂಜೆಯ ನಂತರ ಹವನವನ್ನು ಏಕೆ ಮಾಡಬೇಕು ಎಂದು ತಿಳಿಯೋಣ. ಅದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವೇನು ತಿಳಿಯೋಣ. ಹವನದ ಧಾರ್ಮಿಕ ಮಹತ್ವ. ಹವನದ ಸಂಪ್ರದಾಯವು ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿಯೂ ಇದರ ಉಲ್ಲೇಖವಿದೆ. ಬೆಂಕಿಯ ಮೂಲಕ ದೇವರನ್ನು ಪೂಜಿಸುವ ವಿಧಾನವನ್ನು ಹವನ ಅಥವಾ ಯಜ್ಞ ಎಂದು ಕರೆಯಲಾಗುತ್ತದೆ. ಹವನ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ. ಪೂಜೆಯ ನಂತರ ಹವನವನ್ನು ಮಾಡುವುದು ಈ ಹಿಂದೆ ನಂಬಿದಂತೆ ಈಗಲೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹವನವು ಗ್ರಹ ದೋಷಗಳಿಂದ ಶಾಂತಿಯನ್ನು ನೀಡುತ್ತದೆ. ಹಿಂದೂ ಧರ್ಮದಲ್ಲಿ ಹವನವನ್ನು ಶುದ್ಧೀಕರಣದ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ. ಹವನವಿಲ್ಲದೆ ಪೂಜೆ ಸೇರಿದಂತೆ ಯಾವುದೇ ಧಾರ್ಮಿಕ ಕಾರ್ಯಗಳು ಅಪೂರ್ಣ ಎಂದು ಹೇಳಲಾಗುತ್ತದೆ. ಇದರ ಮೂಲಕ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳ ಪ್ರಭಾವವನ್ನು ತೆಗೆದುಹಾಕಲಾಗುತ್ತದೆ. ಗ್ರಹ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಗ್ರಹಗಳ ಶಾಂತಿಗಾಗಿ ಹವನವನ್ನು ಮಾಡಲು ಸಲಹೆ ನೀಡಲಾಗುತ್ತದೆ. ಹವನ ಮುಗಿದ ನಂತರ ಬ್ರಾಹ್ಮಣರಿಗೆ ಅನ್ನ ನೀಡಿ ದಾನ ಮಾಡಬೇಕು ಎಂಬ ನಂಬಿಕೆಯಿದೆ. ಭೂಮಿ ಪೂಜೆ ಅಥವಾ ಕಟ್ಟಡ ನಿರ್ಮಾಣ ಪೂಜೆ, ಕಥೆ ಮತ್ತು ಮದುವೆ ಮುಂತಾದ ಅನೇಕ ಶುಭ ಕಾರ್ಯಗಳಲ್ಲಿ ಹವನವನ್ನು ಮಾಡಲಾಗುತ್ತದೆ. ಹವನದಿಂದ ವಾಸ್ತು ದೋಷಗಳು ದೂರವಾಗುತ್ತವೆ. ಹವನದ ವೈಜ್ಞಾನಿಕ ಪ್ರಾಮುಖ್ಯತೆ. ಹವನಕ್ಕೆ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ವೈಜ್ಞಾನಿಕ ಮಹತ್ವವಿದೆ ಎಂದು ಅನೇಕ ತಜ್ಞರು ಹೇಳುತ್ತಾರೆ. ಹವನದಿಂದ ಹೊರಬರುವ ಹೊಗೆ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಹವನದಲ್ಲಿ ಬಳಸುವ ಪದಾರ್ಥಗಳು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಇದರಲ್ಲಿ ಹಸುವಿನ ಸಗಣಿಯಿಂದ ತಯಾರಿಸಿದ ಕಂದನ್ನು ಬಳಸುತ್ತಾರೆ. ಹವನವನ್ನು ಮಾಡುವುದರಿಂದ ಅನೇಕ ರೀತಿಯ ರೋಗಗಳನ್ನು ತಪ್ಪಿಸಬಹುದು, ಏಕೆಂದರೆ ಇದು ಸುಮಾರು 94% ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮನೆಯಲ್ಲಿ ಕರ್ಪೂರವನ್ನು ಸುಡುವುದರಿಂದ ಆಗುವ ಪ್ರಯೋಜನಗಳು. ಹವನದ ಸಮಯದಲ್ಲಿ ಮನೆಯಲ್ಲಿ ಕರ್ಪೂರವನ್ನು ಉರಿಸುವುದರಿಂದ ಮನೆಯ ವಾತಾವರಣವು ಸುಗಂಧಭರಿತವಾಗಿರುತ್ತದೆ ಮತ್ತು ಕರ್ಪೂರದಿಂದ ಮನೆಯ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ. ಅದೇ ಸಮಯದಲ್ಲಿ ಧನಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ. ಇದರಿಂದಾಗಿ ಮನೆಯ ವಾತಾವರಣವು ಸಂತೋಷದಿಂದ ಉಳಿಯುತ್ತದೆ. ಮನೆಯಲ್ಲಿ ಕರ್ಪೂರವನ್ನು ಹಚ್ಚಿದರೆ ಪಿತೃದೋಷ ದೂರಾಗುತ್ತದೆ ಎಂಬ ನಂಬಿಕೆಯಿದೆ. ಮನೆಯಲ್ಲಿ ಬೆಳಿಗ್ಗೆ, ಸಂಜೆ ಮತ್ತು ರಾತ್ರಿ 3 ಬಾರಿ ತುಪ್ಪದಲ್ಲಿ ನೆನೆಸಿದ ಕರ್ಪೂರವನ್ನು ಸುಡುವುದರಿಂದ ಪಿತೃದೋಷವು ಶಾಂತಿಯನ್ನು ನೀಡುತ್ತದೆ. ಹಸುವಿನ ಸಗಣಿಯ ಮೇಲೆ ಕರ್ಪೂರವನ್ನು ಸುಡುವುದರಿಂದ ಅದನ್ನು ಮನೆಯಲ್ಲಿ ತೋರಿಸುವುದರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳು ಬರುವುದಿಲ್ಲ ಮತ್ತು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ದುಃಸ್ವಪ್ನಗಳು ನಿಮ್ಮನ್ನು ಕಾಡಿದರೆ ರಾತ್ರಿ ಮಲಗುವಾಗ ಮಲಗುವ ಕೋಣೆಯಲ್ಲಿ ಕರ್ಪೂರವನ್ನು ಉರಿಸುವುದರಿಂದ ದುಃಸ್ವಪ್ನಗಳು ಬರುವುದಿಲ್ಲ ಮತ್ತು ವಾತಾವರಣವು ಶಾಂತವಾಗಿರುತ್ತದೆ. ಕರ್ಪೂರವನ್ನು ಸುಡುವುದರಿಂದ ಅನೇಕ ವೈಜ್ಞಾನಿಕ ಪ್ರಯೋಜನಗಳಿವೆ. ಕರ್ಪೂರವನ್ನು ಸುಡುವುದರಿಂದ ಮನೆಯಲ್ಲಿ ಇರುವ ಬ್ಯಾಕ್ಟೀರಿಯಾ ನಾಶವಾಗುತ್ತದೆ ಮತ್ತು ಮನೆಯ ಪರಿಸರವನ್ನು ಶುದ್ಧಗೊಳಿಸುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಇದು ಅನೇಕ ರೋಗಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಇದಲ್ಲದೆ
ಕರ್ಪೂರವನ್ನು ಸುಡುವುದರಿಂದ ಕಫ, ಸ್ನಾಯು ಸೆಳೆತ, ಕುತ್ತಿಗೆ ನೋವು, ಸಂಧಿವಾತ ಮುಂತಾದ ಕಾಯಿಲೆಗಳಿಂದಲೂ ಸಹ ನಿಮಗೆ ಪರಿಹಾರ ಸಿಗುತ್ತದೆ. ಆಯುರ್ವೇದದಲ್ಲಿ ಕರ್ಪೂರದ ಎಣ್ಣೆಯ ಬಳಕೆಯು ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ.